ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿಜಕ್ಕೂ ನನಗೆ ಇನ್ನಿಲ್ಲದ ಹಾಗೆ ಸಂಭ್ರಮ ಉಂಟಾಗ್ತಾ ಇದೆ, ರೋಮಾಂಚನ ಆಗ್ತಾ ಇದೆ. ಮತ್ತೊಮ್ಮೆ ಕಾಶಿಗೆ ಹೊರಟು ಬಿಡಲ ಅಂತ ಮನಸ್ಸು ಹಾತೊರಿತಾ ಇದೆ. ಏನು ವಿಷಯ? ಬುಧವಾರ ದಿವಸ ಒಂದು ಅಪ್ರತಿಮವಾದಂಥ ಇತ್ಯರ್ಥವಾಗಿದೆ ಕಾಶಿ ವಿಶ್ವನಾಥ ಮಂದಿರದ ಕುರಿತಾಗಿ, ಜ್ಞಾನವಾಪಿ ಮಂದಿರದ ಕುರಿತಾಗಿ. ಅದಕ್ಕೆ ಜ್ಞಾನವಾಪಿ ಮಸ್ಜಿದ್ ಅಂತ ನಾನು ಹೇಳೋದಿಲ್ಲ, ಜ್ಞಾನವಾಪಿ ಮಂದಿರದ ಕುರಿತಾಗಿ. ವಾರಣಾಸಿಯ ಜಿಲ್ಲಾ ನ್ಯಾಯಾಲಯ ಅಲ್ಲಿ ಪೂಜೆ ಮಾಡಲಿಕ್ಕೆ ಅನುವು ಮಾಡಿ ಕೊಟ್ಟು ತೀರ್ಪನ್ನು ನೀಡಿದೆ. 7 ದಿನಗಳ ಒಳಗಾಗಿ ಅಲ್ಲಿ ಪೂಜೆಗೆ ಸಿದ್ಧತೆ ನಡೆಯಬೇಕು, ಅದಕ್ಕಾಗಿ ಜಿಲ್ಲಾ ಆಡಳಿತ ಸಹಾಯ ಮಾಡಬೇಕು, ಸಹಕರಿಸಬೇಕು. ಹೇಗಿದೆ ಸ್ವಾಮಿ? 1992 ಡಿಸೆಂಬರ್ 5ರವರೆಗೆ ಅಲ್ಲಿ ಪೂಜೆ ನಡೀತಾ ಇತ್ತು. ಡಿಸೆಂಬರ್ 6ಕ್ಕೆ ಯಾವಾಗ ಅಲ್ಲಿ ಬಾಬ್ರಿ ಮಸ್ಜಿದ್ ಬಿದ್ದೋಯ್ತು, ಅದಾದ ಮಾರನೆ ಆ ದಿವಸದಿಂದ ಅಲ್ಲಿ ಪೂಜೆಯನ್ನು ನಿಲ್ಲಿಸಲಾಯಿತು. ಅಲ್ಲಿ ಆಡಳಿತ ಪೂಜೆಗೆ ಅನುವು ಮಾಡಿಕೊಡಲಿಲ್ಲ. ನೋಡಿ, ಒಂದಕ್ಕೊಂದು ಸಂಬಂಧ ಇರಲಾರದಂಥ ವಿಚಾರ. ಹಿಂದೂಗಳ ವಿಚಾರದಲ್ಲಿ ಈ ರೀತಿಯದಾದಂಥ ಮಲತಾಯಿ ಧೋರಣೆ ಕೇಳಿದರೆ ಸೆಕ್ಯುಲರ್ ವಾದದ ಹೆಸರನ್ನು ಹೇಳ್ತಾರೆ. ವಿಷ್ಣು ಶಂಕರ್ ಜೈನ್ ನಿರಂತರವಾಗಿ ತಪನೆಯಿಂದ ಮಾಡಿದಂಥ, ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ವಾದ ಮಂಡಿಸಿದಂಥ ವಿಚಾರ ಈಗ ಒಂದು ಇತ್ಯರ್ಥಕ್ಕೆ ಬಂದಿದೆ. ಅಲ್ಲಿ ವ್ಯಾಸ ಗುಫಾ ಅಂತ ಇದೆ. ನೀವು ಕಾಶಿಗೆ ಹೋಗಿದರೆ ನಿಮ್ಗೆ ಸ್ಪಷ್ಟವಾದಂಥ ಚಿತ್ರಣ ಲಭ್ಯ ಆಗುತ್ತೆ. ಕಾಶಿ ವಿಶ್ವನಾಥ ಮಂದಿರ, ಅದರ ದಕ್ಷಿಣ ದ್ವಾರ ಏನಿದೆ, ಆ ದಕ್ಷಿಣ ಈ ಜ್ಞಾನವಾಪಿ ಏನಿದೆ, ಆ ದಕ್ಷಿಣ ದ್ವಾರದ ಎದುರುಗಡೆ ಒಂದು ನಂದಿಯ ವಿಗ್ರಹ ಇದೆ. ನಂದಿಯ ವಿಗ್ರಹದ ಎದುರುಗಡೆ ಇರುವಂಥ ಗೋಡೆ ಏನಿದೆ, ಅದರ ಒಳಗಡೆ ಕೆಳಗಡೆ ಇಳಿದ್ರೆ ಒಂದು ನೆಲಮನೆ ಬರ್ತದೆ. ಒಟ್ಟು 10 ನೆಲಮನೆಗಳಿದ್ದಾವೆ ಅಲ್ಲಿ. 10 ಸೆಲ್ಲಾರ್ಗಳಿದ್ದಾವೆ. 10 ಸೆಲ್ಲಾರ್ಗಳಲ್ಲಿ 8 ಸೆಲ್ಲಾರ್ಗಳನ್ನು ಈಗಾಗಲೇ ಅಲ್ಲಿ ಕಾರ್ಬನ್ ಡೇಟಿಂಗ್ ಮಾಡಲಾಗಿದೆ. ಅಲ್ಲಿರುವಂಥ ಕುರುಹುಗಳು, ಅಲ್ಲಿರುವ ಶಾಸನಗಳು ಎಲ್ಲವನ್ನೂ ಪುರಾತತ್ವ ಇಲಾಖೆ ಸರ್ವೇಕ್ಷಣೆ ಮಾಡಿ ವರದಿಯನ್ನು ಸಮರ್ಪಣೆ ಮಾಡಿದೆ. ಕಳೆದ ವಾರ ಹಿಂದೂ ನ್ಯಾಯ ಕೇಳ್ಕೊಂಡು ಬಂದ ಹಿಂದೂಗಳಿಗೂ ನೀಡಲಾಯಿತು, ಮುಸಲ್ಮಾನರಿಗೂ ಅದರ ಪ್ರತಿಯನ್ನು ನೀಡಲಾಗಿದೆ. ಈಗಾಗಲೇ ವಿಷ್ಣು ಶಂಕರ್ ಜೈನ್ ಪತ್ರಿಕಾಗೋಷ್ಠಿ ಮಾಡಿ ಅಲ್ಲಿರುವಂಥ ಎಲ್ಲ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಾಕ್ಷ್ಯಾಧಾರಗಳನ್ನು ಬಹಿರಂಗಪಡಿಸಿದ್ದಾರೆ. ಅಲ್ಲಿರುವಂಥ ಗಣಪತಿಯ ವಿಗ್ರಹ, ಅಲ್ಲಿರುವಂಥ ನಾಗ, ಅಲ್ಲಿರುವಂಥ ಚಿಹ್ನೆಗಳು, ಪ್ರತಿಯೊಂದನ್ನು ಕೂಡ ಸಾಕ್ಷಿ ಸಮೇತ ಬಹಿರಂಗಪಡಿಸಿದ್ದಾರೆ. ಅಲ್ಲಿಗೆ ಅದು ಮಂದಿರ ಎನ್ನುವುದು ಸ್ಪಷ್ಟವಾಗಿ ಹೋಗಿದೆ. ಈಗ ಪೂಜೆಗೆ ಅನುವು ಮಾಡಿಕೊಡಿ ಅನ್ನುವಂಥ ಅರ್ಜಿ ಏನಿತ್ತು, ಆ ಅರ್ಜಿಯನ್ನು ಪುರಸ್ಕರಿಸಿರುವಂಥ ವಾರಣಾಸಿ ನ್ಯಾಯಾಲಯ 7 ದಿನಗಳ ಒಳಗಾಗಿ ಅಲ್ಲಿ ಪೂಜೆಗೆ ಅವಕಾಶ ಆಗಬೇಕು. ಕಾಶಿ ವಿಶ್ವನಾಥ ಟೆಂಪಲ್ ಟ್ರಸ್ಟ್ನ ಅರ್ಚಕರೇ ಆಗಿದ್ದಾರೆ, ಅವರೇ ಇಲ್ಲಿ ಪೂಜೆಯನ್ನು ಸಲ್ಲಿಸಬೇಕು ಅನ್ನುವಂಥ ತೀರ್ಪನ್ನು ನೀಡಿದ್ದಾರೆ. ಅಲ್ಲಿಗೆ ಒಂದು ಹಂತದಲ್ಲಿ ಗೆಲುವು ಲಭ್ಯ ಆಗಿದೆ. ವಿಷ್ಣು ಶಂಕರ್ ಜೈನ್ ಮಾಡಿದ ಹೋರಾಟಕ್ಕೆ ಒಂದು ತಾರ್ಕಿಕವಾದಂಥ ಅಂತ್ಯ ದೊರೆತಂತಾಗಿದೆ. ಆದರೆ ಆ ಕಡೆ ಅಂಜುಮನ್ ಇಸ್ಲಾಮಿಯಾ ಮಸ್ಜಿದ್ ಟ್ರಸ್ಟ್ನವರೇನಿದ್ದಾರೆ, ಅವರು ಇದಕ್ಕೆ ಅಪೀಲು ಹೋಗ್ತೀನಿ ಅಂತ ಇವತ್ತಿನ ದಿವಸ ಹೇಳಿದ್ದಾರೆ. ನಾವು ಮುಂದಿನ ನ್ಯಾಯಾಲಯಕ್ಕೆ ಹೋಗ್ತೀವಿ, ನಿಮಗೆ ಪೂಜೆಗೆ ಅವಕಾಶ ಕೊಡುವುದಿಲ್ಲ. ನೋಡಿ ಎಂಥ ದುರಂತ ಅಂದರೆ, ಸ್ವತಃ 1669 ಸೆಪ್ಟೆಂಬರ್ 2ನೇ ತಾರೀಕು ಇದನ್ನು ಕೆಡವಲಿಕ್ಕೆ ಔರಂಗಜೇಬ್ ಆರ್ಡರ್ ಮಾಡ್ತಾನೆ, ಅದನ್ನು ಸಾಕ್ಷ್ಯಾಧಾರ ಸಹಿತ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಾಗಿದೆ. ಆ ಹಿಸ್ಟಾರಿಯನ್ಸೇ ಬರೆದಿರುವಂಥದ್ದು. ಔರಂಗಜೇಬನ ಆಫೀಸ್ನಲ್ಲಿರುವಂಥ ಮುತುವಲ್ಲಿಗಳು ವರದಿಯನ್ನು ಕೊಡ್ತಾರೆ, ನಾವು ನೀವು ಹೇಳಿದ ಹಾಗೆ ಒಡೆದು ಹಾಕಿದ್ದೀವಿ ಅಂತೇಳಿ. ಅದಾಗಿ 7 ವರ್ಷದ ಮೇಲೆ 1676 ಅಲ್ಲಿ ಮಸೀದಿಯನ್ನು ಕಟ್ಟಲಾಗತ್ತೆ. ಮಸೀದಿಯನ್ನು ಹೇಗೆ ಕಟ್ಟಲಾಗತ್ತೆ? ಒಂದು ಗೋಡೆಯನ್ನು ಹಾಗೆ ಉಳಿಸ್ಕೊಂಡಿರಲಾಗತ್ತೆ, ಕಾಶಿ ವಿಶ್ವನಾಥನ ಒಂದು ಗೋಡೆಯನ್ನು. ಗೊತ್ತಾಗಲಿ ಹಿಂದೂಗಳಿಗೆ ನಾವು ಯಾವ ರೀತಿ ನಿಮ್ಮನ್ನು ಬಡದಿದ್ದೀವಿ ಅಂತ ಗೊತ್ತಾಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಔರಂಗಜೇಬ ಉಳಿಸಲಿಕ್ಕೆ ಹೇಳಿರ್ತಾನಿನ್ನ. ಹಾಗೆ ಉಳಿಸಿ ಉಳಿದ ಒಳಗಡೆ ಏನು ಕಾಶಿ ವಿಶ್ವನಾಥ ದೇವಸ್ಥಾನದ ಸ್ತಂಭಗಳು ಒಡೆದು ಹಾಕಿದಾಗ ಏನು ಉಳಿದಿರ್ತಾವಲ್ಲ, ಅದನ್ನು ಬಳಸಿಕೊಂಡು ಮಸೀದಿಯನ್ನು ಕಟ್ಟಲಾಗತ್ತೆ. ವಿಗ್ರಹಗಳು ಹಾಗೆ ಉಳಿತಾವೆ ಒಳಗಡೆ. ಇದು ಮೊದಲೇ ದಾಳಿಯಲ್ಲ, ನಿರಂತರವಾಗಿ ಶತಶತಮಾನಗಳಿಂದ ಈ ಮುಸಲ್ಮಾನ ದಾಳಿಕೋರರು ದಾಳಿ ಮಾಡ್ತಾನೆ ಬಂದಿದ್ದಾರೆ. ಪ್ರತಿ ಬಾರಿಯೂ ಹಿಂದೂಗಳು ಅದೇ ಜಾಗದಲ್ಲಿ ಪುನಃ ಪುನಃ ಕಾಶಿ ವಿಶ್ವನಾಥನ ಪ್ರತಿಷ್ಠಾಪನೆ ಮಾಡ್ತಾನೆ ಬಂದಿದ್ದಾರೆ. ಯಾಕೆ ಅದೇ ಜಾಗದಲ್ಲಿ ಮಾಡಬೇಕು ಅಂತ ನಮ್ಮ ಎಡಚರರು ಪ್ರಶ್ನೆ ಮಾಡ್ತಾರೆ. ಸ್ಥಳ ಮಹಿಮೆ ಅಂತಿರುತ್ತೆ, ಆ ಸ್ಥಳ ಮಹಿಮೆಗಾಗಿ ಯಾವ ಜಾಗದಲ್ಲಿ ಯಾವ ಕೆಲಸ ಮಾಡಬೇಕೋ ಅದೇ ಜಾಗದಲ್ಲಿ ಮಾಡಬೇಕು. ಅಡುಗೆ ಮನೆಯಲ್ಲಿ ಕಕ್ಕಸ್ ಮಾಡಲಿಕ್ಕೆ ಆಗೋದಿಲ್ಲ, ದಯವಿಟ್ಟು ಹೇಳಬೇಕು. ಇಂಥ ಶಬ್ದಗಳನ್ನು ನಾನು ಬಳಸಬಾರ್ದು, ನನ್ನ ಒಳಗಡೆ ಆಕ್ರೋಶ ಇರೋದ್ರಿಂದ ಹೇಳ್ತಾ ಇರೋದು. ಯಾವ್ಯಾವ ಜಾಗದಲ್ಲಿ ಏನೇನು ನಡೆಯಬೇಕು ಅದೇ ನಡೆಯಬೇಕು. ಶಯನಗ್ರಹದಲ್ಲಿ ಪೂಜೆ ಮಾಡ್ಕೊಂಡು ಕೂಡಲಿಕ್ಕೆ ಆಗೋದಿಲ್ಲ.
ಹಾಗೆಯೇ ದೇವಸ್ಥಾನದ ವಿಚಾರದಲ್ಲಿ ಎಲ್ಲಿ ದೇವರು ಆವಿರ್ಭವಿಸಿರ್ತಾನೋ, ಸಾಕ್ಷಾತ್ಕಾರಗೊಂಡಿರ್ತಾನೋ, ಎಲ್ಲಿ ತನ್ನ ಅಸ್ತಿತ್ವವನ್ನು ತೋರಿಸಿರ್ತಾನೋ ಅದೇ ಜಾಗದಲ್ಲಿ ಗರ್ಭಗುಡಿಯನ್ನು ಕಟ್ಟಬೇಕಾಗತ್ತೆ. ಈಗಿರುವಂಥ ನಂದಿಯನ್ನು ನೋಡಿದರೆ ನೀವು, ಅದರ ಎದುರುಗಡೆನೆ ಕಾಶಿ ವಿಶ್ವೇಶ್ವರ ಇದ್ದಾನಂತ ನಿಮ್ಗೆ ಖಚಿತವಾಗಿ ಬಿಡುತ್ತೆ. ಅಲ್ಲಿ ಇಬ್ಬರು ವಿಶ್ವೇಶ್ವರ ಇದ್ದಾರೆ, ಒಂದು ಅವಿಮುಕ್ತೇಶ್ವರ, ಇನ್ನೊಂದು ವಿಶ್ವನಾಥ, ಇಬ್ಬರು ಇರೋದು. ಈ ಅವಿಮುಕ್ತೇಶ್ವರ ಅಂತಿದೆಯಲ್ಲ, ಅದು ವಜುಖಾನದಲ್ಲಿ ಇವರೇನು ಫೌಂಟೇನ್ ಅಂತ ಹೇಳ್ಕೊಂಡು ಓಡಾಡಿದ್ರಲ್ಲ, ಅದು ಅವಿಮುಕ್ತೇಶ್ವರನ ಲಿಂಗ ಅದು. ಈಗ ಸಮಸ್ಯೆ ಏನಾಗಿದೆ, ಇನ್ನು ಎರಡು ಬಾಗಿಲನ್ನು ತೆಗಿಬೇಕಾಗಿದ್ದು, ಆರ್ಟಿಫಿಷಿಯಲಿ ಮಾಡಿದಂಥ ಬಾಗಿಲು, ಅದು ತೆಗಿಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಒಳಗಡೆ ತೆಗೆದ್ರೆ ಏನು ಸಿಗತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗಾಗಲೇ ಓಪನ್ ಮಾಡಿದ 8 ಸುರಂಗಗಳೇನಿದ್ದಾವೆ, ನೆಲಮನೆಗಳೇನಿದ್ದಾವೆ, ಅಲ್ಲಿ ಸಿಕ್ಕಂತಹ ದಾಖಲೆಗಳನ್ನು ನೋಡಿದರೆ ನಮ್ಮ ಮೇಲೆ ಯಾವ ರೀತಿ ಅವರು ದೌರ್ಜನ್ಯ ಮಾಡಿದ್ರು ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಪ್ರತಿಯೊಂದು ಚಿತ್ರವನ್ನು ನೋಡಿದಾಗ ನಮಗೆ ಈ ನಾವು ಭಾರತೀಯರಿಗೆ ಹಿಂದೂಗಳಿಗೆ ಇಷ್ಟೊಂದು ನಾವು ಗಂಡಸರು ಹೌದಲ್ವಾ ಅನ್ನೋಂಥ ಆಲೋಚನೆ ಶುರುವಾಗುತ್ತೆ. ಯಾಕೆ ಅವತ್ತಿನ ದಿವಸ ಇವ್ರ ವಿರುದ್ಧ ಬಂದಿರೋದು ಬೇರೆ ಕಡೆಯಿಂದ ದಾಳಿ ಮಾಡಲಿಕ್ಕೆ? ದಾಳಿ ಮಾಡಿಸ್ಕೊಂಡು ಸುಮ್ಮನಿದ್ದೀವಲ್ಲ, ಏನಾಗಿತ್ತು ನಮಗೆ? ಅವತ್ತಿನ ದಿವಸ ನಮ್ಮೊಳಗೆ ಆ ಶೌರ್ಯ ಇರಲಿಲ್ವಾ? ಹೋರಾಟ ಮಾಡುವ ಮನೋಭಾವ ಇರಲಿಲ್ವಾ? ಹಿಂದೂಗಳಂದ್ರೆ ಇದೇ ರೀತಿ ಯಾರು ಬಂದರೂ ಅವ್ರ ದಬ್ಬಾಳಿಕೆಯನ್ನು ಸಹಿಸುವಂಥವ್ರ ಅಂತ ಆಲೋಚನೆ ಶುರುವಾಗುವಂಥ ಸ್ಥಿತಿ ಬರುತ್ತೆ. ಆ ರೀತಿಯಾದಂಥ ಚಿತ್ರಗಳು ಬಂದಿದ್ದಾವೆ. ಒಂದು ಸಂತೋಷದ ವಿಚಾರ, ಈಗ ಅಲ್ಲಿ ಪೂಜೆಗೆ ಅವಕಾಶ ಮಾಡಿಕೊಳ್ಳಾಗ್ತಿ ಈ ವ್ಯಾಸ ಗುಫಾ ಅನ್ನುವಂಥದ್ದಲ್ಲಿ. ತದನಂತರ ಈ ಕಾಶಿ ವಿಶ್ವನಾಥ ಮಂದಿರ ಕಾರಿಡಾರ್ ಏನಿದೆ, ಅದರ ದಕ್ಷಿಣ ದ್ವಾರದಲ್ಲಿರುವಂಥ ಈ ಜ್ಞಾನವಾಪಿ ಏನಿದೆ ಅದನ್ನು ನಮಗೆ ಹಸ್ತಾಂತರಿಸಬೇಕು ಅಂತ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಾಧ್ಯಕ್ಷರಂತ ಅಲೋಕ್ ಕುಮಾರ್ ಅವರು ಕೇಳ್ತಾ ಇದ್ದಾರೆ. ಯಾಕೆಂದರೆ ಈಗಾಗಲೇ ಸಾಕ್ಷ್ಯಾಧಾರ ಕೊಡಲಾಗಿದೆ, ನೀವು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಇಷ್ಟಾದರೂ ಕೂಡ ಇವರು ಇನ್ನೂ ನಾವು ಇದನ್ನು ಬಿಟ್ಟು ಕೊಡುವುದಿಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿ ಅವರಿದ್ದಾರೆ. ನೋಡಿ ಎಂಥ ದುರಂತ ನೋಡಿ. ಈಗ ಆಗಬೇಕಾಗಿದ್ದೇನು, ಔರಂಗಜೇಬನ್ನ ಕರ್ಕೊಂಬರ್ಬೇಕು ಗೋರಿಗೆ ಹೋಗಿ, ಅವನು ಎಬ್ಬಿಸ್ಕೊಂಡು ಸತ್ತಿದ್ರೆ ಅವನಿಗೆ ಜೀವ ತುಂಬಿ ಬಂದು ಹೇಳಪ್ಪ ನೀನೇ ಕೆಡಿಸಿದ್ದು ಅಂತ ಹೇಳು ಅಂತ ಹೇಳಿಸುವಂಥ ಸ್ಥಿತಿ ಬಂದಿದೆ. ಧಾರಾಳ ಮನಸ್ಥಿತಿ ಇರಲಾರ್ದ ಜನ ಆಗಿರುವಂಥ ದೌರ್ಜನ್ಯವನ್ನು ಮರೆತು ನಿಮ್ಮ ವಸ್ತುವನ್ನು ನಿಮಗೆ ವಾಪಸ್ ಕೊಡ್ತೀನಿ ಅಂತ ಹೇಳುವಂಥ ಔದಾರ್ಯ ಇಲ್ಲಂಥ ಜನ, ಅವರ ಮಧ್ಯೆ ನಮ್ಮ ಹೋರಾಟ ನಡೀತಾ ಇದೆ. ವಿಷ್ಣು ಶಂಕರ್ ಜೈನಿಗೆ ಒಂದು ಪ್ರಶ್ನೆಯನ್ನು ಕೇಳಿದರು ನಿನ್ನೆ, ಏನಂತ, ನಿಮಗಿರುವಂಥ ವಿಘ್ನಗಳು ಯಾವಂತ? ನಮಗೆ ಯಾವುದೇ ವಿಘ್ನ ಇಲ್ಲ, ನಮಗೆಲ್ಲ ನಮ್ಮ ಮೆರಿಟ್ ಇಡೀ ಕೇಸ್ನಲ್ಲಿ ಎಲ್ಲ ಮೆರಿಟ್, ಬೇರೆ ಎಲ್ಲ ಕೇಸುಗಳಲ್ಲಿ ಇರೋಕ್ಕಿಂತ ಹೆಚ್ಚಿನ ಮೆರಿಟ್ ಈ ಕೇಸಲ್ಲಿದೆ. ಯಾಕಂದರೆ ಪುರಾತತ್ವ ಇಲಾಖೆ ಎಲ್ಲ ದಾಖಲಾತಿಗಳು ನಮ್ಮ ಬಳಿ ಇದ್ದಾವೆ, ಅದರ ಹಿಂದೆ ಔರಂಗಜೇಬ ಕೆಡವಿಸಿದ್ದಕ್ಕೆ ಶಾಸನಗಳು ಲಭ್ಯ ಆಗಿದ್ದಾವೆ, ಒಳಗಡೆ ಕೆಳಗಡೆ ಸುರಂಗದಲ್ಲಿ ನಮ್ಮ ವಿಗ್ರಹಗಳು ದೊರೆತಿದ್ದಾವೆ, ಸ್ತಂಭಗಳು ದೊರೆತಿದ್ದಾವೆ, ಎಲ್ಲ ಸಾಕ್ಷ್ಯಾಧಾರಗಳಿದ್ದಾವೆ. ಆದರೆ ಕೋಮುವಾದ ಮಾಡ್ತಾ ಇದ್ದೀರಿ ಅಂತ ಎಡಚರರು ಮಾಡುವಂಥ ಗಲಾಟೆ ಏನಿದೆ ಅದೇ ನಮ್ಮ ದೊಡ್ಡ ಸಮಸ್ಯೆ ಆಗಿರುವಂಥದ್ದು. ನೀವು ಸಾಮರಸ್ಯಕ್ಕೆ ಧಕ್ಕೆಯನ್ನು ತರ್ತೀರಿ ಅನ್ನುವಂಥ ನರೇಟಿವನ್ನು ಸೃಷ್ಟಿ ಮಾಡುವ ಪ್ರಯತ್ನ ನಡೀತಾ ಇದೆ, ಅದರ ಬಗ್ಗೆ ನಾನು ವ್ಯಾಕುಲಗೊಂಡಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಕೋರ್ಟು ಯಾವತ್ತೂ ಒಪ್ಪಿಕೊಳ್ಳಬೇಕಾಗಿದ್ದು ಯಾವುದೋ ಮನಸ್ಥಿತಿಯನ್ನಲ್ಲ, ಅಲ್ಲಿರುವಂಥ ಸಾಕ್ಷ್ಯಾಧಾರಗಳನ್ನು, ಅದರ ಆಧಾರದಲ್ಲಿ ನಡೆಯಬೇಕಾದಂಥ ಹೋರಾಟ ಇದು. ಈಗ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಕೊಟ್ಟಿರುವಂಥ ತೀರ್ಪಿಗೆ ಇವರು ಹೈಕೋರ್ಟ್ ಹೋಗ್ತಾರೆ, ಅದಾದಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಎಲ್ಲಿ ಹೋದರೂ ಮೆರಿಟ್ಟು ಹಿಂದೂಗಳಿಗಿರುವುದರಿಂದ, ಕಾಶಿ ವಿಶ್ವನಾಥ ನಮಗೆ ದಯೆ ತೋರಿರುವುದರಿಂದ, ಅಂಥದ್ದೊಂದು ಕಾರಿಡಾರ್ ಆಗಿರುವುದರಿಂದ, ಮಾತೆ ಗಂಗೆ ನಮ್ಮ ಜೊತೆ ಇರುವುದರಿಂದಾಗಿ ಈ ಕೇಸಿನಲ್ಲಿ ಜಯ ಲಭಿಸುವುದರಲ್ಲಿ ಅನುಮಾನವಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.